Ecco. ಬೇಡ, ನೀನ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀಯ ಕಣೆ. ನಾನೆಲ್ ಮಾಡ್ತೀನಿ ಆಂಟಿ, ಅಮ್ಮ ಮಾಡಿಟ್ಟು ಹೋಗ್ತಾರೆ. ಹೌದಾ? ಓ, ಸ್ವೀಟ್ ಕೊಡೋದಿಕ್ಕೆ ಮರ್ತಿದ್ದೆ, ತಗೋ. ಯಾಕೆ ಸ್ವೀಟ್ ತಿನ್ನಲ್ವಾ ನೀನು? ನಮ್ಮನೆಯಲ್ಲಿ ಗೋಹತ್ಯೆಯಿಂದ ಮಾಡುವ ಯಾವ ವಸ್ತುಗಳನ್ನು ಯೂಸ್ ಮಾಡೋದಿಲ್ಲ. ಗೋಹತ್ಯೆಗೂ ಸ್ವೀಟಿಗೂ ಏನ್ ಸಂಬಂಧ? ಸಂಬಂಧ ಇದೆ. ನಮ್ಮ ಬಾಯಿಗೆ ಸಿಹಿ ಕೊಡುವಂತ ಹಲವಾರು ಸ್ವೀಟ್ಸ್ ಗೋವಿನ ಜೀವನಕ್ಕೆ ಕಹಿ ಕೊಡುತ್ತೆ. ಇದು ನಮಗ್ ನಂಬಕ್ ಆಗಲ್ಲ. ಆದ್ರೆ ಗೋಹತ್ಯೆಯಿಂದ ಸಿಗುವಂತಹ ಲಿವರ್, ಫ್ಯಾಟ್, ಇಂಟೆಸ್ಟೈನ್, ಬೋನ್ಸ್ ಇತ್ಯಾದಿಗಳನ್ನು ಉಪಯೋಗ ಮಾಡಿ ಸ್ವೀಟ್ಸ್, ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್, ಜೆಲಾಟಿನ್ ಹೀಗೆ ಹಲವಾರು ವಸ್ತುಗಳನ್ನು ತಯಾರು ಮಾಡಲಾಗುತ್ತೆ. ರುಚಿ ರುಚಿಯಾದ ಖಾದ್ಯಗಳು, ಫಳಫಳಿಸೋ ಅಲಂಕಾರಗಳು, ಇದು ಇಂದಿನ ಮಾಡರ್ನ್ ಯುಗದ ಕೊಡುಗೆಗಳು. ನೋಡಲು ಆಕರ್ಷಕವಾಗಿ ಕಾಣೋ ಈ ಸಿಹಿ ಪದಾರ್ಥಗಳಿಗೆ ಹೊಳಪಿನ ಕವಚವಾಗಿ ಉಪಯೋಗಿಸಲ್ಪಡೋ ಈ ವರಾಕ್ ಅಥವಾ ಸಿಲ್ವರ್ ಫಾಯಿಲ್ ಅನ್ನು ಗೋವಿನ ಕರುಳನ್ನು ಬಳಸಿ ತಯಾರಿಸಲಾಗುತ್ತೆ. ಚರ್ಮ, ಮೂಳೆ ಮತ್ತು ಕೊಬ್ಬು ಇತ್ಯಾದಿಗಳನ್ನು ಮಿಶ್ರಣ ಮಾಡಿ ತಯಾರಿಸೋ ಜಿಲೆಟಿನ್ ಅನ್ನು ಮಾರ್ಷ್ಮೆಲೋ, ಕ್ಯಾಂಡಿಗಳು ಇತ್ಯಾದಿ ಸಿಹಿ ಉತ್ಪನ್ನಗಳಲ್ಲಿ, ಡಯಟ್ಗಾಗಿ ಬಳಸೋ ಪದಾರ್ಥಗಳಲ್ಲಿ ಉಪಯೋಗಿಸಲಾಗುತ್ತೆ. ಬೇಕರಿ ಉತ್ಪನ್ನಗಳಲ್ಲಿ, ಚೂಯಿಂಗಮ್ ಇತ್ಯಾದಿಗಳಲ್ಲಿ ಗೋವಿನ ಕೊಬ್ಬು ಬಳಕೆ ಮಾಡಲಾಗುತ್ತೆ. ಇನ್ನು ಗೋವಿನ ಕೊಬ್ಬನ್ನ ಬೆರೆಸಿ ಮಾಡಿದ ಕಲಬೆರಕೆ ತುಪ್ಪ ಮಾರುಕಟ್ಟೆಯಲ್ಲಿ ಅವ್ಯಾಹತವಾಗಿ ಮಾರಾಟಗೊಳ್ಳುತ್ತಾ ಇದೆ. ಗೋ ಹತ್ಯೆಯಿಂದ ಹಲವಾರು ವಸ್ತುಗಳನ್ನು ತಯಾರು ಮಾಡಲಾಗುತ್ತೆ. ಅದರ ಚರ್ಮದಿಂದ ಲೆದರ್ ಐಟಮ್ಸ್ನ, ಹಾಗೇನೆ ಲಿವರ್, ಫ್ಯಾಟ್ ಇತ್ಯಾದಿಗಳನ್ನು ಉಪಯೋಗ ಮಾಡಿ ಸೌಂದರ್ಯ ವರ್ಧಕಗಳು, ಫುಡ್ ಐಟಮ್ಸ್ ಹೀಗೆ ಹಲವಾರು ವಸ್ತುಗಳನ್ನು ತಯಾರು ಮಾಡಲಾಗತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗೂ ನಾವು ಯಾಕೆ ಅದನ್ನು ಉಪಯೋಗ ಮಾಡಬಾರ್ದು ಹಾಗೂ ಅದಕ್ಕೆ ಆಲ್ಟರ್ನೇಟಿವ್ಸ್ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ವಿ. ಆದರೆ ಗೋ ಹತ್ಯೆಯಿಂದ ಇಷ್ಟೇ ಅಲ್ಲ, ಇನ್ನೂ ಹಲವಾರು ವಸ್ತುಗಳನ್ನು ತಯಾರು ಮಾಡಲಾಗುತ್ತೆ. ಆದರೆ ಅದನ್ನು ತಿಳ್ಕೋಬೇಕು ಅಂತಂದರೆ ಮುಂದಿನ ವಿಡಿಯೋ ನೋಡೋಣ. ಗೋಹತ್ಯೆಯಿಂದ ತಯಾರಾದ ಉತ್ಪನ್ನಗಳ ಉಪಯೋಗ ನಿಲ್ಲಬೇಕಿದೆ. ಅವುಗಳ ಉಪಯೋಗವಾಗಿದ್ದಲ್ಲಿ ಅದನ್ನು ಕಡ್ಡಾಯವಾಗಿ ನಮೂದಿಸಬೇಕೆಂದು ಸರ್ಕಾರ ತಾಕೀತು ಮಾಡಬೇಕಿದೆ. ನಮಗೆ ಗೊತ್ತಿಲ್ಲದೆ ಆ ಗೋಮಾತೆಯ ಹತ್ಯೆಯಲ್ಲಿ ನಾವು ಭಾಗಿಯಾಗಿದ್ದೇವೆ ಎನ್ನುವ ಸತ್ಯ ಇಂದು ನಿಮಗೆ ತಿಳಿದ ಮೇಲಾದರೂ ನೀವು ಕೂಡ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ